हेलो एवरीबडी, समर्थ भारत यूट्यूब चैनल गे तम्मेल्लरिगू हार्दिक स्वागत। सो डियर स्टूडेंट्स, इवत्तु विशेषवागि एमसीक्यूज ऑन ट्राइब्स अंदरे आदिवासी बुडकट्टुगळ समूहगळ बग्गे ओंदु विशेषवागिरुवंत ओंदु सेशन। ई आदिवासिगळु अथवा ट्राइब्स अंत एनु हेळ्तेवे नोडि, इवर बग्गे हेच्चुवरियागि नम्म केपीएससि मत्तु यूपीएससि परीक्षेगळल्लि इंपार्टेंट आगि केलवंदु प्रश्नेगळन्नु केळिये केळ्तारे। सो हागागि ई दृष्टिकोनदल्लि ಕೆಲವೆಲ್ಲ ಪ್ರಶ್ನೆಗಳನ್ನು ನಾವು ಟ್ರೈಬ್ಸ್ಗಳ ಬಗ್ಗೆ ಹಾಕೊಂಡಿದ್ದೇವೆ, ಮತ್ತು ಟ್ರೈಬ್ಸ್ಗಳಿಗೆ ಸಂಬಂಧಿಸಿದ ಯೋಜನೆಗಳಿರ್ಬೋದು, ಅವರುಗಳಿಗೆ ಸಂಬಂಧಿಸಿದ ನೀತಿಗಳಿರ್ಬೋದು, ದಿ ಆರ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ ವೆನ್ ಇಟ್ ಕಮ್ಸ್ ಟು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್। ಬುಡಕಟ್ಟುಗಳು ಅಂತ ಹೇಳಿದರೆ ನಮ್ಮ ಇಡೀ ಒಂದು ದೇಶದಲ್ಲಿ ಸರಿಸುಮಾರು 8.6% ಆಫ್ ದ ಪಾಪ್ಯುಲೇಷನ್ ಅನ್ನು ಅವರು ಹೊಂದ್ಕೊಂಡಿರ್ತಾರೆ। ಸೊ ಹಾಗಾಗಿ ದೇ ಕಂಪ್ರೈಸ್ ನಿಯರ್ಲಿ 8.6% ಆಫ್ ದ ಟೋಟಲ್ ಪಾಪ್ಯುಲೇಷನ್ ಆಫ್ ಇಂಡಿಯಾ। ಹಾಗೆಯೇ ಬುಡಕಟ್ಟುಗಳನ್ನು ನಮ್ಮ ದೇಶದಲ್ಲಿ ಪ್ರಮುಖ ಮೂರು ವಲಯಗಳಲ್ಲೂ ಕೂಡ ಗುರುತಿಸಿದ್ದಾರೆ, ಲೈಕ್ ಸೆಂಟ್ರಲ್ ಝೋನ್, ಸದರ್ನ್ ಝೋನ್, ನಾರ್ತ್ ಈಸ್ಟರ್ನ್ ಝೋನ್। ಸೊ ಹೀಗೆ ಮೂರು ವಲಯಗಳೆಲ್ಲ ಉಂಟು। ಈ ಹಿಂದೆ ಕೂಡ ಸಮರ್ಥ ಭಾರತ್ ಯೂಟ್ಯೂಬ್ ಚಾನೆಲಲ್ಲಿ ಬುಡಕಟ್ಟುಗಳಿಗೆ ಸಂಬಂಧಿಸಿದಾಗಿ ಬಹಳಷ್ಟು ವಿಶೇಷವಾದಂಥ ಕೆಲವು ತರಗತಿಗಳನ್ನು ನಾವು ಮಾಡಿಕೊಂಡಿದ್ದೇವೆ। ಸೊ ಅದರ ಡಿಸ್ಕ್ರಿಪ್ಷನ್, ಐ ಮೀನ್ ಅದರ ಮಾಹಿತಿಗಳು ಬೇಕಿದ್ರೆ ಆ ಚಾನೆಲ್ ಅಂದರೆ ಆ ವಿಡಿಯೋಸ್ಗಳ ಡಿಸ್ಕ್ರಿಪ್ಷನನ್ನು ನಾನು ಇದರಲ್ಲಿ ಹಾಕಿರ್ತೇನೆ, ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ। ಸೊ ಯು ಕ್ಯಾನ್ ಕೈಂಡ್ಲಿ ಗೋ ಥ್ರೂ। ಹಾಗೆಯೇ ಟ್ರೈಬ್ಸ್ ಅಂತ ಹೇಳಿ ಬರುವಾಗ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅವುಗಳ ಬಗ್ಗೆ ಯಾವುದು ಅಂತ ಹೇಳಿದರೆ ರಿಲೇಟೆಡ್ ಟು ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್, ಅಂದರೆ ಅತಿಯಾಗಿ ದುರ್ಬಲವಾಗಿರುವಂಥ ಬುಡಕಟ್ಟು ಸಮೂಹ। ಸೊ ಪಿ ವಿ ಟಿ ಜಿಗಳು ಯಾವುವು, ಸೊ ಅದಕ್ಕೆ ಸಂಬಂಧಿಸಿದಾಗೆ ಕೂಡ ವಿಡಿಯೋಗಳ ಡಿಸ್ಕ್ರಿಪ್ಷನನ್ನು ಅಂದರೆ ಅದರ ಏನು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ। ಹಾಗೂ ಇಂದಿನ ಒಂದು ಸೆಷನಲ್ಲಿ ನಾವು ನಮ್ಮ ದೇಶಾದ್ಯಂತ ಹರಡಿಕೊಂಡಿರುವಂಥ ಕೆಲವೆಲ್ಲ ಬುಡಕಟ್ಟು ಸಮೂಹಗಳ ಬಗ್ಗೆ ನಾವು ಪ್ರಶ್ನೆಗಳನ್ನು ಹಾಕೊಂಡಿದ್ದೇವೆ। ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಇತ್ತೀಚೆಗೆ ಕೆಲವು ಬುಡಕಟ್ಟುಗಳ ಸೇರ್ಪಡೆಯಾಗಿದೆ ಲಿಸ್ಟ್ಗೆ, ಪಟ್ಟಿಗೆ ಕೇಂದ್ರ ಸರ್ಕಾರ ಅನುಮೋದನೆ ಮಾಡಿ ಅದನ್ನು ಸೇರ್ಪಡೆಗೊಳಿಸಿದೆ। ಸೊ ಕರ್ನಾಟಕದ ಹಾಗೆ ಬೇರೆ ಬೇರೆ ರಾಜ್ಯಗಳ ಕೆಲವು ಬುಡಕಟ್ಟುಗಳು ಈ ಒಂದು ಎಸ್ ಟಿ ಅಂತ ಹೇಳುವಂಥ ಕ್ಯಾಟಗರಿಗೆ ಸೇರ್ಪಡೆಗೊಂಡಿವೆ। ಸೊ ಅದರ ಬಗ್ಗೆ ಕೂಡ ಪ್ರಶ್ನೆಗಳನ್ನು ಹಾಕೊಂಡಿವೆ। ಸೊ ಹೀಗೆ ಈ ಆದಿವಾಸಿಗಳ ಒಂದು ವಿಷಯವನ್ನು ಅಧ್ಯಯನ ಮಾಡುವುದಾಗಲಿ, ಅದರ ಬಗ್ಗೆ ಹೆಚ್ಚುವರಿಯಾಗಿ ತಿಳ್ಕೊಳ್ಳುವುದಾಗಲಿ, ಅವರ ವಿಶೇಷ ಸಂಸ್ಕೃತಿಯನ್ನು ನಾವು ಅನಲೈಸ್ ಮಾಡುವುದಾಗಲಿ, ಇಟ್ ಈಸ್ ಜಸ್ಟ್ ಅ ವೆರಿ ಇಂಟ್ರೆಸ್ಟಿಂಗ್। ಹಲೋ ಎವ್ರಿಬಡಿ, ಎಂಸಿಕ್ಯೂಸ್ ಆನ್ ಟ್ರೈಬ್ ಸೆಷನ್ 1 ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ। ಸೊ ಮೊದಲನೇ ಪ್ರಶ್ನೆ ಹೀಗಿದೆ ನೋಡಿ, ಮೇಘಾಲಯದಲ್ಲಿ ಮಾತೃವಂಶದ ಉತ್ತರಾಧಿಕಾರ ವ್ಯವಸ್ಥೆಯನ್ನು ಅಂದ್ರೆ ಮ್ಯಾಟ್ರಿಲಿನಿಯಲ್ ಸಿಸ್ಟಮ್ ಅಥವಾ ಮ್ಯಾಟ್ರಿಯಾರ್ಕಲ್ ಸಿಸ್ಟಮ್ ಅಂತ ಹೇಳುವಂತ ವ್ಯವಸ್ಥೆ ಇದೆಯಲ್ಲ, ವಂಶಾವಳಿಯನ್ನು ಪಾಲಿಸುವಂತ ಒಂದು ವ್ಯವಸ್ಥೆ ಇದು, ಪಿತೃವಂಶೀಯ ಮತ್ತು ಮಾತೃವಂಶೀಯ। ಸೊ ಮೇಘಾಲಯದಲ್ಲಿ ಮಾತೃವಂಶದ ಉತ್ತರಾಧಿಕಾರ ವ್ಯವಸ್ಥೆಯನ್ನು ಉಲ್ಲೇಖಿಸಿ ಈ ಕೆಳಗಿನ ಮೂರು ಹೇಳಿಕೆಗಳನ್ನು ನೀವು ಪರಿಗಣಿಸಬೇಕು। ಓಕೆ, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್, ಸ್ಟೆಪ್ ಬೈ ಸ್ಟೆಪ್ ಹೋಗುವ। ಮೊದಲನೇ ಸ್ಟೇಟ್ಮೆಂಟ್ ಹೇಳ್ತಾರೆ, ಇದನ್ನು ಮೇಘಾಲಯದ ಖಾಸಿ ಇದನ್ನು ಅಂತ ಹೇಳಿದ್ರೆ ಈ ಮಾತೃವಂಶ ಉತ್ತರಾಧಿಕಾರ ವ್ಯವಸ್ಥೆ ಏನಿದೆ, ಮೆಟ್ರಿಯಾಕಲ್ ಸಿಸ್ಟಮ್ ಅಂತ ಇರುವಂತ ಈ ವ್ಯವಸ್ಥೆ ಏನಿದೆ, ಇದು ಮೇಘಾಲಯದ ಖಾಸಿ, ಜೈಂಟ್ಯ ಮತ್ತು ಗಾರೋ ಬುಡಕಟ್ಟು ಜನಾಂಗದವರು ಪಾಲಿಸ್ತಾರೆ ಅಥವಾ ಅಭ್ಯಾಸ ಮಾಡ್ತಾರೆ. ಎರಡನೇ ಸ್ಟೇಟ್ಮೆಂಟ್ ನೋಡಿ, ಈ ವ್ಯವಸ್ಥೆಯಲ್ಲಿ ಕಥು ಕುಟುಂಬದ ಕಿರಿಯ ಮಗಳಾಗಿದ್ದು ಅವರು ಪೂರ್ವಜರ ಆಸ್ತಿಯ ಸಂಪೂರ್ಣ ಪಾಲನ್ನು ವಹಿಸ್ತಾರೆ, ಅಂದ್ರೆ ಕುಟುಂಬದ ಆಸ್ತಿಯ ಪಾಲು ಕುಟುಂಬದ ಸಣ್ಣ ಮಗಳಿಗೆ ಅದು ಹೋಗುವಂತದ್ದು ಅಂತ. ಮೂರನೇದು, ಈ ಸಾಂಪ್ರದಾಯಿಕ ವ್ಯವಸ್ಥೆಯಲ್ಲಿ ದಂಪತಿಗೆ ಒಂದು ವೇಳೆ ಯಾವುದೇ ಹೆಣ್ಣು ಮಕ್ಕಳಿಲ್ಲದಿದ್ದರೆ ಆಸ್ತಿಯನ್ನು ಮಗ ಅಂದ್ರೆ ಮಗನವರು ಪಿತ್ರಾರ್ಜಿತವಾಗಿ ಪಡೆಯುತ್ತಾರೆ ಅಂತ ಮೂರನೇ ಸ್ಟೇಟ್ಮೆಂಟ್ ಇದೆ. ಸೊ ಈ ಕಾನ್ಸೆಪ್ಟ್ ನಿಮ್ಗೆಲ್ಲ ಹೊಸ್ತಾಗಿದ್ರೆ ಪರವಾಗಿಲ್ಲ, ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಥೀಮ್, ಇದೆಲ್ಲ ಸೋಷಿಯಾಲಜಿಯಲ್ಲಿ ಹೆಚ್ಚಾಗಿ ಕಾಮನ್ ಆಗಿ ಬರುವಂತದ್ದು. ಸೊ ಹಾಗಾಗಿ ಈ ಮೂರು ಸ್ಟೇಟ್ಮೆಂಟ್ಗಳಿಗೆ ಸಂಬಂಧಿಸಿದಾಗೆ ಮೇಘಾಲಯದಲ್ಲಿರುವಂತಹ ಮಾತೃವಂಶೀಯ ಉತ್ತರಾಧಿಕಾರಿ ವ್ಯವಸ್ಥೆಗೆ ಸಂಬಂಧಿಸಿದಾಗೆ ವಿಚ್ ಇಸ್ ಅ ರೈಟ್ ಸ್ಟೇಟ್ಮೆಂಟ್. ಸೊ ಯಾರೆಲ್ಲ ನಮ್ಮ ಈ ಏನು ಪ್ರೀಮಿಯರ್ ಅನ್ನು ವಾಚ್ ಮಾಡ್ತಾ ಇದ್ದೀರಾ, ಡೆಫಿನೆಟ್ಲಿ ನೀವು ಈ ಒಂದು ಕ್ವಶನ್ಗೆ ನೀವು ಉತ್ತರ ಕೊಡ್ಬೋದು. ಓಕೆ, ಸೊ ಇದಕ್ಕೆ ಸರಿ ಉತ್ತರ ಆಪ್ಷನ್ ಎ, ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿರುವಂತಹ ಸ್ಟೇಟ್ಮೆಂಟ್. ಈ ಒಂದು ಮಾತೃವಂಶೀಯ ಉತ್ತರಾಧಿಕಾರ ವ್ಯವಸ್ಥೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಮಾತೃವಂಶೀಯ ಉತ್ತರಾಧಿಕಾರ ವ್ಯವಸ್ಥೆ ಅಂದ್ರೆ ಏನು ನೋಡಿ, ನಮ್ಮ ಇಡೀ ಭಾರತ ದೇಶದಲ್ಲಿ ಸಕ್ಸೆಷನ್ ಅಥವಾ ಲೀನಿಯೇಜ್ ಸಿಸ್ಟಮ್ ಅಂತ ಏನಿದೆ ಉತ್ತರಾಧಿಕಾರ ವ್ಯವಸ್ಥೆ, ಅದು 99.5% ಹೆಚ್ಚಿನವು ಪಿತೃವಂಶೀಯ ಅಂದ್ರೆ ಪೇಟ್ರಿಯಾರ್ಕಲ್ ಸಿಸ್ಟಮ್, ತಂದೆಯಿಂದ ನಾವು ಬೆಳವಣಿಗೆಯಾಗಿ ನಮ್ಮ ವಂಶದ ಮೂಲವನ್ನು ನಾವು ಪಡ್ಕೊಳ್ಳುವಂಥದ್ದು. ಆದ್ರೆ ಕೆಲವೇ ಕೆಲವು ಪ್ರದೇಶಗಳಲ್ಲಿ ಅದು ವಿಶೇಷವಾಗಿರುವಂಥದ್ದು,
ಮೇಘಾಲಯದ ಈ ಕೆಲವು ಪ್ರದೇಶಗಳಲ್ಲಿ ಅದರಲ್ಲೂ ಕೂಡ ಕೆಲವು ಬುಡಕಟ್ಟುಗಳು ಇದನ್ನು ಅಭ್ಯಾಸ ಮಾಡುವುದು. ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ ದಕ್ಷಿಣ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಲೈಕ್ ಮಂಗಳೂರು ಇರ್ಬೋದು, ಉಡುಪಿ ಇರ್ಬೋದು, ಹಾಗೂ ಕೇರಳದ ಕೆಲವು ನಾಯರ್ ಕುಟುಂಬ ವಂಶೀಯಗಳು ಈ ಮಾತೃವಂಶೀಯ ಕುಟುಂಬ ವ್ಯವಸ್ಥೆಯನ್ನು ಪಾಲಿಸ್ತಾರೆ. ಸೊ ಮಾತೃವಂಶೀಯ ಕುಟುಂಬ ವ್ಯವಸ್ಥೆಯ ಲಕ್ಷಣಗಳು ಏನು? ಇಲ್ಲಿ ವಂಶದ ಒಂದು ವಂಶಾವಳಿಯನ್ನು ನಾವು ತಾಯಿಯಿಂದ ಗುರುತಿಸಿಕೊಳ್ಳುವಂಥದ್ದು. ಹೆಣ್ಣು ಮಕ್ಕಳಿಗೆ ಈ ಕುಟುಂಬದ ಜವಾಬ್ದಾರಿ ಅಥವಾ ಉತ್ತರಾಧಿಕಾರದ ಹಕ್ಕು ಬರುವಂಥದ್ದು. ಮದುವೆಯಾದಲ್ಲಿ ಹೆಣ್ಣು ಮಗಳು ವಾಪಸ್ ತನ್ನ ಗಂಡನ ಮನೆಗೆ ಇರುವಂಥದ್ದು ಅದು ತಪ್ಪಲ್ಲ, ಯಾಕಂದ್ರೆ ಅಲ್ಲಿ ಅವಳಿಗೆ ತಾಯಿ ಮನೆಯಲ್ಲಿ ಪರಿಪೂರ್ಣವಾದ ಹಕ್ಕಿದೆ. ಸೊ ಇದು ಮೂಲತಃ ಮಾತೃವಂಶೀಯ ಕುಟುಂಬದಲ್ಲಿ ಕಂಡುಬರುವಂತ ಒಂದು ಪ್ರಮುಖ ಲಕ್ಷಣಗಳು. ಸೊ ಆಗ್ಲೇ ಹೇಳಿದಾಗಿ ಇದನ್ನು ವೆರಿ ಫ್ಯೂ ಪರ್ಸೆಂಟೇಜ್ ಆಫ್ ದ ಫ್ಯಾಮಿಲೀಸ್ ಆರ್ ಆಫ್ ದ ಕಮ್ಯುನಿಟೀಸ್ ದೇ ಫಾಲೋ ಇಟ್. ಅಮಂಗ್ ದಮ್ ಆಸ್ ಐ ಟೋಲ್ಡ್ ಯು ಮೇಘಾಲಯದ ಈ ಖಾಸಿ ಬುಡಕಟ್ಟು, ಹಾಗೇನೆ ಜೈಂಟಿಯ ಬುಡಕಟ್ಟು ಹಾಗೂ ಗಾರೋ ಬುಡಕಟ್ಟುಗಳು ಈ ಮಾತೃವಂಶೀಯ ವ್ಯವಸ್ಥೆಯನ್ನು ಅಭ್ಯಾಸ ಮಾಡ್ತಾರೆ ಅಥವಾ ಈಗಲೂ ಕೂಡ ಪಾಲಿಸ್ತಾರೆ. ಓಕೆ, ಸೊ ಇದು ಸ್ಟೇಟ್ಮೆಂಟ್ ಒಂದು ಕರೆಕ್ಟ್ ಆಗಿದೆ. ಹಾಗಿದ್ರೆ ಮಾತೃವಂಶೀಯ ವ್ಯವಸ್ಥೆಯಲ್ಲಿ ನಾನು ಆಗ್ಲೇ ಹೇಳಿದಾಗೆ ಈ ವ್ಯವಸ್ಥೆಯಲ್ಲಿ ಹೆಣ್ಣು ಮಕ್ಕಳಿಗೆ ಸಮನಾಗಿ ಎಲ್ಲಾ ಪಾಲುದಾರಿಗೆ ಬರುವಂತದ್ದು. ಆದ್ರೆ ಮೇಘಾಲಯದಲ್ಲಿರುವಂತ ಈ ಒಂದು ಮಾತೃವಂಶ ಉತ್ತರಾಧಿಕಾರಿ ವ್ಯವಸ್ಥೆಯಲ್ಲಿ ಇನ್ನಷ್ಟು ಕೆಲವೆಲ್ಲ ವಿಶೇಷತೆಗಳಿವೆ. ಏನು ವಿಶೇಷತೆ ಅಂತ ಹೇಳಿದ್ರೆ ಕುಟುಂಬದಲ್ಲಿ ಆಸ್ತಿಯ ಪಾಲು ಸಂಪೂರ್ಣವಾಗಿ ಯಾರಿಗೆ ಹೋಗುವಂತದ್ದು ಅಂತ ಹೇಳಿದ್ರೆ ಕುಟುಂಬದಲ್ಲಿರುವಂತ ಕಿರಿಯ ಹೆಣ್ಣು ಮಗಳಿಗೆ, ಕಿರಿಯಳಿಗೆಲ್ಲ, ಕಿರಿಯ ಹೆಣ್ಣು ಮಗಳಿಗೆ, ಅವಳನ್ನು ಖತು ಅಂತ ಹೇಳಿ ಕರೀತಾರೆ. ಹಾಗೂ ಪೂರ್ವಾಚರ ಆಸ್ತಿಯ ಸಂಪೂರ್ಣ ಪಾಲನ್ನು ಈ ಖತು ಅಂತ ಹೇಳುವಂತ ಕುಟುಂಬದ ಕಿರಿಯ ಮಗಳು ಪಡ್ಕೊಳ್ತಾಳೆ. ಸೊ ಇದು ಈಗ್ಲೂ ಕೂಡ ಅವರಲ್ಲಿ ಬಳುವಳಿಯಲ್ಲಿದೆ. ಸೊ ಹಾಗಾಗಿ ಮೇಘಾಲಯದ ಈ ಸಮೂಹಗಳಲ್ಲಿ ಹೆಣ್ಣು ಮಕ್ಕಳ ಜನನ ಅಂತ ಹೇಳಿದ್ರೆ ತುಂಬಾನೇ ಸಂಭ್ರಮಿಸ್ತಾರೆ. ಓಕೆ, ಗಂಡು ಮಕ್ಕಳ ಜನನ ಅಂತ ಹೇಳಿದ್ರೆ ಅದನ್ನು ಸಾಮಾನ್ಯ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಸೊ ಇದೊಂದು ಡಿಫ್ರೆನ್ಸ್ ಅನ್ನು ನಾವು ನೋಟ್ ಮಾಡಬೇಕು. ಹಾಗಿದ್ರೆ ಈ ಸಾಂಪ್ರದಾಯಿಕ ವ್ಯವಸ್ಥೆಯಲ್ಲಿ ದಂಪತಿಗೆ ಯಾವುದೇ ಹೆಣ್ಣು ಮಕ್ಕಳಿದ್ರೆ ಆಸ್ತಿಯು ಹುಡುಗರಿಗೆ ಹೋಗ್ತದ ಅಥವಾ ಪಿತ್ರಾರ್ಜಿತವಾಗಿ ಹುಡುಗರು ಪಡಿತಾರಾ? ಡೆಫಿನೆಟ್ಲಿ ರಾಂಗ್, ಇಲ್ಲ. ಮತ್ ಹೇಗ್ ಪಡಿತಾರೆ ಅದನ್ನ ಅರ್ಥ ಮಾಡ್ಕೊಳ್ಳುವ. ಸೊ ಈ ಮೂರು ಸಿಸ್ಟಮ್ಗಳಲ್ಲಿ ಅಥವಾ ಈ ಮೂರು ಸ್ಟೇಟ್ಮೆಂಟ್ಗಳಲ್ಲಿ ಮಾತೃವಂಶೀಯ ಕುಟುಂಬಕ್ಕೆ ಸಂಬಂಧಿಸಿದಾಗೆ ಸ್ಟೇಟ್ಮೆಂಟ್ ಒಂದು ಸರಿಯಾಗಿದೆ, ಸ್ಟೇಟ್ಮೆಂಟ್ ಎರಡು ಸರಿಯಾಗಿದೆ, ಸ್ಟೇಟ್ಮೆಂಟ್ ಮೂರು ತಪ್ಪಾಗಿರುವ ಕಾರಣ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. ಸ್ಟೇಟ್ಮೆಂಟ್ ಮೂರು ಯಾಕೆ ತಪ್ಪಾಗಿದೆ ಡೆಫಿನೆಟ್ಲಿ ನಾವಿಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳುವ. ಈಗ ಇದರ ಬಗ್ಗೆ ಸ್ವಲ್ಪ ಹೆಚ್ಚುವರಿಯಾಗಿ ತಿಳ್ಕೊಂಡ್ಬಿಡುವ. ಓಕೆ, ಮಾತೃವಂಶೀಯ ಪರಂಪರಾ ವ್ಯವಸ್ಥೆ. ಸೊ ಮೇಘಾಲಯದ ಮೂರು ಬುಡಕಟ್ಟುಗಳಾದ ಖಾಸೀಸ್, ಜೈಂಟ್ಯಾಸ್ ಮತ್ತು ಗಾರೋಸ್ ಇವರು ಮಾತೃವಂಶ ಕುಟುಂಬ ವ್ಯವಸ್ಥೆಯನ್ನು ಅಭ್ಯಾಸ ಮಾಡ್ತಾರೆ. ಸೊ ಡೆಫಿನೆಟ್ಲಿ ಹೇಳಿಕೆ ಒಂದು ಸರಿಯಾಗಿದೆ. ಈ ವ್ಯವಸ್ಥೆಯಲ್ಲಿ ತಾಯಿಯ ಕುಲದ ಮೂಲಕ ವಂಶಾವಳಿ ಮತ್ತು ಸಂತತಿಯನ್ನು ಕಂಡುಹಿಡಿಯಲಾಗ್ತದೆ. ಇವನ್ ಸರ್ನೇಮ್ ಕೂಡ ತಾಯಿ ಮೂಲಕವೇ ಅವರು ಪಡ್ಕೊಳ್ಳುವಂಥದ್ದು. ಬೇರೆ ರೀತಿಯಲ್ಲಿ ಅದನ್ನ ನಾವು ತಿಳಿಸುವುದಾದ್ರೆ ಮಕ್ಕಳು ತಾಯಿಯ ಉಪನಾಮವನ್ನು ತೆಗೆದುಕೊಳ್ತಾರೆ. ಸೊ ಪಿತೃವಂಶೀಯ ಪರಿಸ್ಥಿತಿಯಲ್ಲಿ ಗಂಡನ ಮನೆದು ಉಪನಾಮವನ್ನು ಹೆಣ್ಣೊಬ್ಬಳು ತೆಗೆದುಕೊಂಡ್ರೆ ಇಲ್ಲಿ ಹಾಗಲ್ಲ, ತಾಯಿಯ ಸರ್ನೇಮ್ ಅನ್ನು ಅವಳು ಪಡ್ಕೊಳ್ತಾಳೆ. ಪತಿಯು ತನ್ನ ಹೆಂಡತಿಯ ಮನೆಗೆ ಹೋಗುತ್ತಾನೆ. ಸೊ ಮದುವೆ ಆದ ನಂತರ ಗಂಡನಾದವನು ತಾಯಿ ಮನೆಗೆ ಅಂದ್ರೆ ಅವನ ಹೆಂಡತಿ ತಾಯಿ ಮನೆಗೆ ಬರಬಹುದು ಮತ್ತು ಆಸ್ತಿಯು ಕುಟುಂಬದ ಕಿರಿಯ ಮಗಳು ಖತು ಅಂತ ಹೇಳುವಂತ ಅವಳ ಹೆಸರಿಗೆ ಪೂರ್ವಜರ ಆಸ್ತಿ ಎಲ್ಲವೂ ಸಂಪೂರ್ಣವಾಗಿ ಅವಳು ಪಡ್ಕೊಳ್ಳುವಂಥದ್ದು. ಸೊ ಹಾಗಾಗಿ ಹೇಳಿಕೆ ಎರಡು ಸರಿಯಾಗಿದೆ. ಈ ಕಟು ಅಂತ ಹೇಳುವಂತ ಈ ಒಂದು ಹೆಣ್ಣಿದ್ದಾಳಲ್ಲ, ಅಂದ್ರೆ ಕುಟುಂಬದ ಕಿರಿಯ ಹೆಣ್ಮಗಳು, ಅವಳು ಇಡೀ ಭೂಮಿಯ ಪಾಲಕನಾಗ್ತಾಳೆ ಅಥವಾ ಆಸ್ತಿಯ ಹಕ್ಕುದಾರಿಕೆಯನ್ನು ಪಡ್ಕೊಳ್ತಾಳೆ. ಮತ್ತು ವಯಸ್ಸಾದ ಪೋಷಕರು, ಅವಿವಾಹಿತ ಅಥವಾ ನಿರ್ಗತಿಕ ಒಡಹುಟ್ಟಿದವರ ಆರೈಕೆಯನ್ನು ಅವಳು ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಂಡು ಮಾಡ್ತಾಳೆ. ಈ ಪಿತ್ರಾರ್ಜಿತ ಸಂಪ್ರದಾಯವು ಪೂರ್ವಜರು ಅಥವಾ ಕುಲ ಸಮುದಾಯದ ಆಸ್ತಿಗೆ ಮಾತ್ರ ಅನ್ವಯಿಸ್ತದೆ. ಸೊ ಇದು ಆನ್ಸಿಸ್ಟ್ರಲ್ ಪ್ರಾಪರ್ಟಿಗೆ ಮಾತ್ರ ಇದು ಅನ್ವಯ ಆಗುವಂಥದ್ದು, ಸ್ವಯಾರ್ಜಿತ ಆಸ್ತಿಗೆ ಇದು ಅನ್ವಯಿಸುವಂಥದ್ದಲ್ಲ. ಸ್ವಯಾರ್ಜಿತ ಆಸ್ತಿ ಇದ್ರೆ ಒಡಹುಟ್ಟಿದವರ ನಡುವೆ ಸಮಾನವಾಗಿ ಅದನ್ನು ಹಂಚಬಹುದು, ಆದ್ರೆ ಪಿತ್ರಾರ್ಜಿತ ಆಸ್ತಿ ಇದ್ರೆ ಅದು ಹೆಣ್ಣು ಮಗಳಿಗೆ, ಅದರಲ್ಲೂ ಕೂಡ ಕೊನೆಯ ಹೆಣ್ಣು ಮಗಳಿಗೆ ಅಥವಾ ಕಿರಿಯ ಹೆಣ್ಣು ಮಗಳಿಗೆ ಅದು ದೊರಕುವಂಥದ್ದು. ಹಾಗಿದ್ರೆ ಈ ಸಾಂಪ್ರದಾಯಿಕ ವ್ಯವಸ್ಥೆಯಲ್ಲಿ ದಂಪತಿಗೆ ಹೆಣ್ಣು ಮಕ್ಕಳಿಲ್ಲದಿದ್ರೆ ಏನಾಗ್ತದೆ? ಆಸ್ತಿಯು ಹೆಂಡತಿಯ ಅಕ್ಕ ಮತ್ತು ಅವಳ ಹೆಣ್ಣು ಮಕ್ಕಳಿಗೆ ಇದು ಹೋಗ್ತದೆ. ಅಂದ್ರೆ ಕಿರಿಯಳಿಗಿಂತ ಸ್ವಲ್ಪ ಅವಳಿಗಿಂತ ದೊಡ್ಡಕ್ಕ ಯಾರಿರ್ತಾರೆ ನೋಡಿ, ಅವಳ ಹೆಣ್ಣು ಮಕ್ಕಳಿಗೆ ಹೋಗ್ತದೆ. ಸೊ ಹಾಗಾಗಿ ಹೇಳಿಕೆ ಮೂರು ಸರಿಯಲ್ಲ, ಹುಡುಗರಿಗಂತೂ ಹೋಗುವುದೇ ಇಲ್ಲ. ಸೊ ಹೆಂಡತಿಗೆ ಸಹೋದರರು ಇಲ್ಲದಿದ್ರೆ ಕುಲವು ಸಾಮಾನ್ಯವಾಗಿ ಆಸ್ತಿಯನ್ನು ತೆಗೆದುಕೊಳ್ತದೆ, ಅಂದ್ರೆ ಅವರ ಫ್ಯಾಮಿಲಿಗೆ ಅದು ಕಾಮನ್ ಆಗಿ ಅದನ್ನ ಅವರು ಮ್ಯಾನೇಜ್ ಮಾಡ್ತಾರೆ. ಸೊ ಇದಿಷ್ಟು ನಮ್ಮ ಖಾಸೀಸ್, ಜೈಂಟ್ಯಾಸ್ ಮತ್ತು ಗಾರೋಸ್ ಈ ಬುಡಕಟ್ಟುಗಳ ವಿಶೇಷತೆ ಅಂತ ಹೇಳಿದ್ರೆ ಪ್ಲೀಸ್ ನೆನ್ಪಿಟ್ಕೊಳ್ಳಿ, ಮಾತೃವಂಶೀಯ ಕುಟುಂಬ ವ್ಯವಸ್ಥೆಗೆ ಇದು ಹೆಸರಾಂತ ಒಂದು ಬುಡಕಟ್ಟು ಸಮೂಹಗಳು.
ಈಗ ಬುಡಕಟ್ಟುಗಳು ಅಂತ ಹೇಳುವಂತ ಈ ನಮ್ಮ ಸೆಷನ್ ಅಲ್ಲಿ ಪ್ರಶ್ನೆಗಳು ಕೂಡ ಬುಡಕಟ್ಟುಗಳ ಬಗ್ಗೆ ಇರುವಂತದ್ದು. ಸೊ ಎರಡನೇ ಪ್ರಶ್ನೆ ಹೀಗಿದೆ ನೋಡಿ, ಕೆಲವು ಟ್ರೈಬಲ್ ಪಾಪ್ಯುಲೇಷನ್ ಮತ್ತು ಅದರ ರಾಜ್ಯವನ್ನು ನಾವಿಲ್ಲಿ ಮ್ಯಾಚ್ ಮಾಡ್ಕೊಂಡಿದ್ದೇವೆ. ಹಟ್ಟಿ ಬುಡಕಟ್ಟು ಹಿಮಾಚಲ್ ಪ್ರದೇಶ್, ನಾರಿ ಕೊರವನ್ ತಮಿಳ್ನಾಡು, ವಿಂಜಿಯಾ ಛತ್ತೀಸ್ಗಢ, ಬೆಟ್ಟ ಕುರುಬ ಕರ್ನಾಟಕ. ಸೊ ಯಾತಕ್ಕೋಸ್ಕರ ಹಾಕಿದ್ದೇವೆ ಅಂತ ಹೇಳುವಂತ ಹಿಂಟ್ ಕೂಡ ಬಹುತೇಕ ನೀವು ನ್ಯೂಸ್ ಪೇಪರ್ ಗಳನ್ನು ಓದ್ತಾ ಇದ್ರೆ ನಿಮ್ಗೊಂದು ಐಡಿಯಾ ಬಂದಿರಬಹುದು. ಸೊ ಈ ಮೇಲಿನ ಯಾವ ಪೇರ್ ಅಥವಾ ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗುತ್ತದೆ? ಸೊ ಈ ಇತ್ತೀಚೆಗೆ ಯು ಪಿ ಎಸ್ ಸಿ ಎಲ್ಲ ಈ ರೀತಿಯಾಗಿ ಆಪ್ಷನ್ಸ್ ಕೊಡ್ತಾ ಇದ್ದಾರೆ. ಒಂದು ಮಾತ್ರ ಸರಿಯಾಗಿರುವ ಜೋಡಿ, ಎರಡು ಮಾತ್ರ ಸರಿಯಾಗಿರುವ ಜೋಡಿ, ಕೇವಲ ಮೂರು ಮತ್ತು ನಾಲ್ಕು ಜೋಡಿ, ಮೇಲಿನ ಎಲ್ಲಾ ಜೋಡಿಗಳು ಸರಿಯಾಗಿವೆ ಅಂತ ಹೇಳಿಬಿಟ್ಟು ಒಂದು ಮಾತ್ರ ಜೋಡಿಸಿ ಅಲ್ಲ, ಒಂದು ಮಾತ್ರ, ಎರಡು ಜೋಡಿ ಮಾತ್ರ, ಮೂರು ನಾಲ್ಕು ಮಾತ್ರ, ಮೇಲಿನ ಎಲ್ಲವೂ ಕೂಡ. ಸೊ ವಿಚ್ ಇಸ್ ದ ರೈಟ್ ಆಪ್ಷನ್? ಓಕೆ, ಸೊ ಇದಕ್ಕೆ ಸರಿ ಉತ್ತರ ಆಪ್ಷನ್ ಡಿ, ಅಂದ್ರೆ ಮೇಲಿನ ಎಲ್ಲವೂ ಕೂಡ ಎಲ್ಲಾ ಈ ರಾಜ್ಯಗಳು ಮತ್ತು ಅದಕ್ಕೆ ಸಂಬಂಧಿಸಿದ ಈ ಬುಡಕಟ್ಟುಗಳು ಸರಿಯಾಗಿ ಮ್ಯಾಚ್ ಆಗಿವೆ. ಸೊ ಹಾಗಾಗಿ ಡೆಫಿನೆಟ್ಲಿ ಲೆಟ್ ಅಸ್ ಟ್ರೈ ಟು ಡಿಸಿಫರ್ ದಿಸ್ ವಾಟ್ ಇಟ್ ಈಸ್ ಅಬೌಟ್. ಸೊ ಫಸ್ಟ್ ನಮ್ಮ ಪ್ರಶ್ನೆಯಲ್ಲಿದ್ದದ್ದು ನಾರಿ ಕೊರವನ್ ತಮಿಳ್ನಾಡಿನಲ್ಲಿ ಇರುವಂತದ್ದು. ಸೊ ನಾರಿ ಕೊರವನ್ ಮತ್ತು ಕುರಿವಿಕರನ್ ಅಂತ ಹೇಳುವಂಥದ್ದು ಅಲೆಮಾರಿ ಬುಡಕಟ್ಟುಗಳಾದ ಈ ನಾರಿ ಕೊರವನ್ ಮತ್ತು ಕುರಿವಿಕರನ್ ಅಂತ ಹೇಳುವಂದ್ರೆ ನರಿ ಹಿಡಿಯೋರು ಮತ್ತು ಪಕ್ಷಿಗಳನ್ನು ತಿನ್ನುವವರು ಅಂತ ಹೇಳುವಂತ ಆ ಅರ್ಥದಲ್ಲಿ, ಅಂದ್ರೆ ಪಕ್ಷಿಗಳನ್ನು ಬೇಟೆಯಾಡುವವರು ಮತ್ತು ಸಂಗ್ರಹಿಸುವ ಪಕ್ಷಿಗಳನ್ನು ಬೇಟೆಯಾಡಿ ಅದನ್ನು ಸಂಗ್ರಹಿಸುವ ತಮ್ಮ ಸಾಂಪ್ರದಾಯಿಕ ಉದ್ಯೋಗಗಳ ಬಗ್ಗೆ ಅವರು ತುಂಬಾನೇ ಹೆಮ್ಮೆಯಿಂದ ಅವರು ಕಾರ್ಯಪ್ರವೃತ್ತರಾಗ್ತಾರೆ. ಈ ಒಂದು ಬುಡಕಟ್ಟುಗಳು ನಾರಿ ಕೊರವನ್ ಮತ್ತು ಕುರಿವಿಕರನ್ ಇವು ತಮಿಳ್ನಾಡಿನಲ್ಲಿ ವಾಸಿಸುವಂತ ಒಂದು ಬುಡಕಟ್ಟು. ಹಾಗೆಯೇ ಬಿಂಜಿಯಾ ಅಂತ ಹೇಳುವಂತ ಈ ಬುಡಕಟ್ಟು ಇದು ಕೂಡ ಛತ್ತೀಸ್ಗಢದಲ್ಲಿ ವಾಸಿಸುವಂತ ಒಂದು ತೀರಾ ಹಿಂದುಳಿದಿರುವಂತ ಒಂದು ಬುಡಕಟ್ಟು ಸಮೂಹವಾಗಿದೆ. ಹಾಗೆಯೇ ಬೆಟ್ಟ ಕುರುಬ ಅಂತ ಹೇಳುವಂಥದ್ದು ಇದು ಕೂಡ ಕರ್ನಾಟಕದ ಕಾಡು ಕುರುಬನ ಸಮಾನಾರ್ಥಕವಾಗಿ ಇರುವಂತ ಒಂದು ಬೆಟ್ಟ ಕುರುಬ ಸಮುದಾಯಕ್ಕೆ ಸೇರುವಂತ ಈ ಒಂದು ಸಮುದಾಯಕ್ಕೆ ಎಸ್ ಟಿ ಅಂದ್ರೆ ಶೆಡ್ಯೂಲ್ ಟ್ರೈಬ್ ಸ್ಥಾನಮಾನವನ್ನು ಇತ್ತೀಚೆಗೆ ನೀಡಲಾಗಿದೆ. ಇದು ಪರೀಕ್ಷೆಗೂ ಕೂಡ ಕೇಳಬಹುದು. ಕರ್ನಾಟಕದಲ್ಲಿ ಇತ್ತೀಚೆಗೆ ಬುಡಕಟ್ಟು ಸಮುದಾಯಕ್ಕೆ ಸೇರಿದಂತ ಸಮುದಾಯ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಬೆಟ್ಟ ಕುರುಬ. ಪ್ಲೀಸ್ ರಿಮೆಂಬರ್, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಟೋಟಲ್ ಆಗಿ 50 ಬುಡಕಟ್ಟು ಸಮೂಹಗಳಿವೆ. ಅದರಲ್ಲಿ ಇತ್ತೀಚೆಗೆ ಒಂದು ಹೊಸದಾಗಿ ಸೇರ್ಪಡೆಗೊಂಡಿವೆ. ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಈಗ 51 ಬುಡಕಟ್ಟು ಸಮೂಹಗಳಿವೆ. ಅದರಲ್ಲಿ ಎರಡು PVTG ಅಂದ್ರೆ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್, ವಿಶೇಷವಾಗಿ ದುರ್ಬಲವಾಗಿರುವಂತಹ ಬುಡಕಟ್ಟು ಸಮೂಹ. ಸೊ ಈ ಕಾನ್ಸೆಪ್ಟ್ ನ ಬಗ್ಗೆ ಯಾರಿಗೆಲ್ಲ ಅರ್ಥ ಆಗಬೇಕು ಡೆಫಿನೆಟ್ಲಿ ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಐ ಮೀನ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಎಲ್ಲಾ ಬುಡಕಟ್ಟು ವಿಷಯಗಳಿಗೆ ಸಂಬಂಧಿಸಿದಾಗೆ ನಾವು ಮಾಡಿದಂತ ಈ ಒಂದು ವಿಡಿಯೋದಲ್ಲಿ, ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇರುವಂತ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ. ಸೊ ಫ್ರೀ ಇರುವಾಗ ಕೈಂಡ್ಲಿ ವಾಚ್ ಇಟ್. ಇನ್ನೊಂದು ಹಟ್ಟೀಸ್ ಅಂತ ಹೇಳಿಬಿಟ್ಟು, ಸೊ ಇವರು ಹಾಟ್ ಅಂತ ಹೇಳುವಂತ ಸಣ್ಣ ಮಾರುಕಟ್ಟೆಗಳನ್ನು ಹೊಂದಿಕೊಂಡು ಸ್ವದೇಶಿ ತರಕಾರಿಗಳು, ಬೆಳೆಗಳು, ಮಾಂಸ, ಉಣ್ಣೆ ಇತ್ಯಾದಿಗಳನ್ನೆಲ್ಲ ಮಾರಾಟ ಮಾಡುವ ಇವರು ಸಾಂಪ್ರದಾಯಿಕದಿಂದ ಹಟ್ಟಿ ಹ್ಯಾಟ್ ಅಂತ ಹೇಳುವಂತ, ಹ್ಯಾಟ್ ಅಂದ್ರೆ ಟೊಪ್ಪಿ ಅಲ್ಲ, ಹಾಟ್ ಅಂದ್ರೆ ಒಂದು ರೀತಿ ಒಂದು ಸಣ್ಣ ಒಂದು ರೀತಿ ಸಂತೆ ಅಂತ ಹೇಳುವಂತ ಆ ಹೆಸರಿನಲ್ಲಿ ಅದು ಪಡ್ಕೊಂಡ್ಬಿಟ್ಟಿದೆ, ಹಟ್ಟೀಸ್ ಅಂತ ಹೇಳುವಂತ ಈ ಸಮುದಾಯ. ಸೊ ಹಟ್ಟಿ ಪುರುಷರು ಸಾಂಪ್ರದಾಯಿಕವಾಗಿ ವಿದ್ಯುಕ್ತ ಸಂದರ್ಭಗಳಲ್ಲಿ ವಿಶಿಷ್ಟವಾದ ಬಿಳಿ ಶಿರಸ್ತಾರಣವನ್ನು ಧರಿಸ್ತಾರೆ ಮತ್ತು ಹಟ್ಟಿ ತಾಯಿನಾಡು ಬೇಸಿಕಲಿ ಹಿಮಾಚಲ ಮತ್ತು ಉತ್ತರಾಖಂಡದ ಗಡಿಯನ್ನು ಯಮುನಾ ನದಿಯ ಒಂದು ಉಪನದಿಗಳಾದ ಏನು ಗಿರಿ ಮತ್ತು ಟಾನ್ಸ್ ಅಂತ ಹೇಳುವಂತ ನದಿಗಳ ಜಲಾನಯನ ಪ್ರದೇಶದಲ್ಲಿ ಅದು ವ್ಯಾಪಿಸಿವೆ. ಸೊ ಈ ಗಿರಿ ಮತ್ತು ಟಾನ್ಸ್ ನದಿಗಳ ಜಲಾನಯನ ಪ್ರದೇಶಗಳು, ಈ ಎರಡೂ ನದಿಗಳು ಕೂಡ ಯಮುನಾ ನದಿಯ ಒಂದು ಉಪನದಿಗಳು. ಸೊ ಈ ಎರಡು ನದಿಗಳ ಒಂದು ಜಲಾನಯನ ಪ್ರದೇಶದಲ್ಲಿ ಈ ಹಟ್ಟೀಸ್ ಅಂತ ಹೇಳುವಂತ ಈ ಬುಡಕಟ್ಟು ಸಮೂಹಗಳನ್ನು ನಾವು ಕಾಣಬಹುದು. ಓಕೆ, ಯಾಕೆ ಈಗ ಸುದ್ದಿಯಲ್ಲಿ ಇವೆ? ಈ ವಿಶೇಷವಾಗಿ ಇತ್ತೀಚೆಗೆ ಛತ್ತೀಸ್ಗಢ, ತಮಿಳ್ನಾಡು, ಕರ್ನಾಟಕ, ಹಿಮಾಚಲ್ ಪ್ರದೇಶ್ ಮತ್ತು ಉತ್ತರ ಪ್ರದೇಶದ ಕೆಲವು ಸಮುದಾಯಗಳನ್ನು ಪರಿಶಿಷ್ಟ ಪಂಗಡಗಳ ಪಟ್ಟಿಗೆ ಸೇರಿಸಲು ಸರ್ಕಾರವು ಅನುಮೋದನೆ ನೀಡಿದೆ ಹಾಗೂ ಈ ರಾಜ್ಯಗಳಿಂದ ಬಹುಕಾಲದಿಂದ ಬಾಕಿ ಉಳಿದಿರುವ ಬೇಡಿಕೆಗಳನ್ನು ಈ ಮೂಲಕ ಈಡೇರಿಸಿದೆ. ಸೊ ನಮ್ಮ ರಾಜ್ಯದಿಂದ ಆಗ್ಲೇ ಹೇಳಿದಾಗೆ ಬೆಟ್ಟ ಕುರುಬ ಅಂತ ಹೇಳುವಂತ ಸಮುದಾಯವನ್ನು ಹೊಸದಾಗಿ ಎಸ್ ಟಿ ಸಮುದಾಯಕ್ಕೆ ಸೇರ್ಪಡೆ ಮಾಡಿದ್ದಾರೆ. ಹಾಗಿದ್ರೆ ಒಂದು ಸಮುದಾಯವನ್ನು ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಅಥವಾ ಆದಿವಾಸಿ ಅಥವಾ ಬುಡಕಟ್ಟು ಸಮೂಹದ ಗುಂಪಿಗೆ ಸೇರಿಸಬೇಕಂತ ಹೇಳಿದ್ರೆ ಬೇಸಿಕಲಿ ಏನ್ ಪ್ರಕ್ರಿಯೆ ನಡೀಬೇಕು?
ಸೊ ಶೆಡ್ಯೂಲ್ ಟ್ರೈಬ್ ಅಂತ ಹೇಳುವಂತ ಆದಿವಾಸಿ ಬುಡಕಟ್ಟುಗಳ ಪಟ್ಟಿಯಲ್ಲಿ ಸೇರಿಸುವ ಪ್ರಕ್ರಿಯೆಗೆ ಸಂಬಂಧಿಸಿದಾಗಿ ಆಯಾ ರಾಜ್ಯ ಸರ್ಕಾರಗಳು ಏನ್ ಮಾಡಬೇಕು, ಅದರ ಶಿಫಾರಸಿನೊಂದಿಗೆ ಅದು ಪ್ರಾರಂಭ ಆಗ್ತದೆ. ಸೊ ಆಯಾ ಸ್ಟೇಟ್ ಗವರ್ಮೆಂಟ್ಸ್ಗಳು ಇಂತಹ ಬುಡಕಟ್ಟು ಸಮೂಹಗಳನ್ನು ನಾವು ಎಸ್ಟಿ ಪಟ್ಟಿಗೆ ಸೇರಿಸಬೇಕು ಅಂತ ಹೇಳುವಂತ ರೆಕಮೆಂಡೇಶನ್ ಒಟ್ಟಿಗೆ ಅದು ಸ್ಟಾರ್ಟ್ ಆಗ್ತದೆ. ನಂತರ ಆ ರೆಕಮೆಂಡೇಶನ್ಸ್ ಅನ್ನು ಎಲ್ಲಿ ಕಳಿಸ್ತಾರೆ ಅಂತ ಹೇಳಿದ್ರೆ, ಬುಡಕಟ್ಟು ವ್ಯವಹಾರಗಳ ಸಚಿವಾಲಯಕ್ಕೆ ಅದನ್ನು ಕಳಿಸ್ತಾರೆ, ಅಂದ್ರೆ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಇದೆಯಲ್ಲ, ಅವರಿಗೆ ಅದನ್ನು ಫಾರ್ವರ್ಡ್ ಮಾಡ್ತಾರೆ ರೆಕಮೆಂಡೇಶನ್ ಜೊತೆ. ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ಪರಿಶೀಲಿಸಿ ಮತ್ತೆ ಅನುಮೋದನೆಗಾಗಿ ಭಾರತೀಯ ರಿಜಿಸ್ಟ್ರಾರ್ ಜನರಲ್ಗೆ ಅದನ್ನು ಕಳಿಸ್ತಾರೆ. ಅಂತಿಮ ನಿರ್ಧಾರಕ್ಕಾಗಿ ನಂತರ ಪಟ್ಟಿಯನ್ನು ಕ್ಯಾಬಿನೆಟ್ಗೆ ಕಳಿಸುವ ಮೊದಲು ಅದನ್ನು ಪರಿಶಿಷ್ಟ ಬುಡಕಟ್ಟುಗಳ ರಾಷ್ಟ್ರೀಯ ಆಯೋಗ ಏನಿದೆ ಅದು ಅನುಮೋದಿಸ್ತದೆ. ಸೊ ಇದು ಬೇಸಿಕ್ ಆಗಿ ಸಿಂಪಲ್ ಅಂದ್ರೆ ಎಸ್ಟಿ ಪಟ್ಟಿಗೆ ಸೇರ್ಪಡೆಗೊಳ್ಳುವಂತ ಈ ಪ್ರಕ್ರಿಯೆಗೆ ಇರುವಂತ ಒಂದು ಒಂದು ಅಫಿಷಿಯಲ್ ವೇ ಅಂತ ಹೇಳುವಂಥದ್ದು. ಮೂರನೇ ಪ್ರಶ್ನೆ, ವಂಗಾಲ ನೃತ್ಯ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ವಂಗಾಲ ನೃತ್ಯ ಎಂಬುದು ಯಾವ ಬುಡಕಟ್ಟಿಗೆ ಸಂಬಂಧಿಸಿದ್ದು? ಸೊ ಮೊದಲನೇ ಸ್ಟೇಟ್ಮೆಂಟ್ ನೋಡಿ, ಇದನ್ನು 100 ಡ್ರಮ್ಸ್ ಉತ್ಸವ ಅಂತ ಹೇಳಿ ಕರೀತಾರೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ 100 ಡ್ರಮ್ಸ್ ಫೆಸ್ಟಿವಲ್. ಎರಡನೇ ಸ್ಟೇಟ್ಮೆಂಟ್ ನೋಡಿ, ಗಾರೋ ಬುಡಕಟ್ಟು ಸಮುದಾಯದ ಸದಸ್ಯರು ಈ ವಂಗಾಲ ನೃತ್ಯವನ್ನು ಪ್ರದರ್ಶಿಸ್ತಾರೆ. ಮೂರನೇದು, ಇದನ್ನು ಸೂರ್ಯದೇವರ ಗೌರವಾರ್ಥವಾಗಿ ಇದನ್ನು ನಡೆಸಲಾಗ್ತದೆ. ಸೊ ಈ ಮೇಲ್ಕಂಡ ಸ್ಟೇಟ್ಮೆಂಟ್ಗಳಿಗೆ ಸಂಬಂಧಿಸಿದಾಗಿ ವಿಚ್ ಇಸ್ ಅ ರೈಟ್ ಸ್ಟೇಟ್ಮೆಂಟ್? ಓಕೆ, ಇದಕ್ಕೆ ಸರಿ ಉತ್ತರ ಆಲ್ ದ ತ್ರೀ ಸ್ಟೇಟ್ಮೆಂಟ್ಸ್ ಆರ್ ರೈಟ್. ಓಕೆ, ಆಲ್ ದ ತ್ರೀ ಸ್ಟೇಟ್ಮೆಂಟ್ಸ್ ಆರ್ ರೈಟ್ ರಿಲೇಟೆಡ್ ಟು ವಂಗಾಲ ನೃತ್ಯ. ಸೊ ಹಾಗಾಗಿ ಆಪ್ಷನ್ ಡಿ ಈಸ್ ಅ ರೈಟ್ ಆನ್ಸರ್. ಸೊ ವಾಟ್ ಇಸ್ ದಿಸ್ ವಂಗಾಲ ನೃತ್ಯ? ನೋಡಿ, ವಂಗಾಲ ನೃತ್ಯವನ್ನು ಮೇಘಾಲಯದಲ್ಲಿ ವಿಶೇಷವಾಗಿ ಒಂದೊಂದು ಹೆಸರನ್ನಿಟ್ಟುಕೊಂಡು ವರ್ಷ ವರ್ಷ ಅದನ್ನು ಆಚರಿಸುವಂತ ಒಂದು ಕ್ರಮವನ್ನು ನಾವು ಕಾಣಬಹುದು. ಸೊ ಈ ವರ್ಷ ರೈಸಿಂಗ್ ಸನ್ ವಾಟರ್ ಫೆಸ್ಟ್ 2022 ಇದರ ಉದ್ಘಾಟನಾ ಸಮಾರಂಭದ ಒಂದು ಹೆಸರಿನಲ್ಲಿ ಇಟ್ಟುಕೊಂಡು ಮೇಘಾಲಯದಲ್ಲಿರುವಂತ ಉಮಿಯಂ ಸರೋವರ, ಅಂದ್ರೆ ಇದೊಂದು ಮಾನವ ನಿರ್ಮಿತ ಜಲಾಶಯದ ಈ ಪರಿಸರದ ನಡುವೆ ಇದನ್ನು ನಡೆಸಲಾಯಿತು. ದಿ ರೈಸಿಂಗ್ ಸನ್ ವಾಟರ್ ಫೆಸ್ಟ್ 2022 ಸಂದರ್ಭದಲ್ಲಿ ಗಾರೋ ಬುಡಕಟ್ಟು ಸಮುದಾಯದ ಸದಸ್ಯರು ಈ ವಂಗಾಲ ನೃತ್ಯವನ್ನು ಪ್ರದರ್ಶಿಸುತ್ತಾರೆ. ಆದ್ದರಿಂದ ಹೇಳಿಕೆ ಎರಡು ಡೆಫಿನೆಟ್ ಆಗಿ ಸರಿಯಾಗಿದೆ. ವಂಗಾಲವನ್ನು 100 ಡ್ರಮ್ಗಳ ಹಬ್ಬ ಎಂದು ಕೂಡ ಕರೆಯಲಾಗ್ತದೆ ಮತ್ತು ಇದರ ಡೋಲುಗಳು ಮತ್ತು ಎಮ್ಮೆಯ ಕೊಂಬುಗಳಿಂದ ಮಾಡಿದ ಪ್ರಾಚೀನ ಕೊಳಲುಗಳ ಮೇಲೆ ನುಡಿಸುವ ಜಾನಪದ ಹಾಡುಗಳ ಟ್ಯೂನ್ಗಳ ಮೇಲೆ ವಿವಿಧ ಪ್ರಕಾರದ ನೃತ್ಯಗಳೊಂದಿಗೆ ಈ ಗಾರೋ ಸಮುದಾಯದವರು ಈ ಹಬ್ಬವನ್ನು ಆಚರಿಸ್ತಾರೆ, ಅಂದ್ರೆ ವಿಶೇಷ ನೃತ್ಯ ಪರಂಪರೆಯನ್ನು ಆಚರಿಸ್ತಾರೆ. ಸೊ ಡೆಫಿನೆಟ್ಲಿ ಹೇಳಿಕೆ ಒಂದು ಸರಿಯಾಗಿದೆ. ಇಲ್ಲಿ ವಿಶೇಷವಾಗಿ 100 ಅಂದ್ರೆ ಬಹಳಷ್ಟು ಈ ಡೋಲುಗಳನ್ನು ಬಳಸಿಕೊಂಡು ಮತ್ತು ವಿಶೇಷವಾಗಿ ಎಮ್ಮೆಯ ಕೊಂಬುಗಳಿಂದ ಮಾಡಿದ ಪ್ರಾಚೀನ ಕೊಳಲುಗಳ ಆಧಾರಿತವಾಗಿ ನಡೆಸುವಂತ ಜಾನಪದ ನೃತ್ಯಗಳು ಇಲ್ಲಿ ಮೇಳೈಸ್ತದೆ. ಹಾಗೇನೆ ಈ ಹಬ್ಬವನ್ನು ಯಾತಕ್ಕೋಸ್ಕರ ವಿಶೇಷವಾಗಿ ಆಚರಿಸ್ತಾರೆ? ಸೂರ್ಯ ದೇವರ ಗೌರವಾರ್ಥವಾಗಿ ಇದನ್ನು ಆಚರಿಸಲಾಗ್ತದೆ ಮತ್ತು ದೀರ್ಘ ಸುಗ್ಗಿಯ ಋತುವಿನ ಅಂತ್ಯವನ್ನು ಇದು ಕೂಡ ಸೂಚಿಸುವಂತದ್ದು. ಸೊ ಹಾಗಾಗಿ ಹೇಳಿಕೆ 3 ಸರಿಯಾಗಿದೆ. ಈ ಆಚರಣೆಯು ಚಳಿಗಾಲದ ಆರಂಭದ ಮೊದಲು ಗಾರೋ ಬುಡಕಟ್ಟಿನ ಕ್ಷೇತ್ರದಲ್ಲಿ ಸುದೀರ್ಘ ಶ್ರಮದ ಅವಧಿಯ ಅಂತ್ಯವನ್ನು ಕೂಡ ಇದು ಸೂಚಿಸುವಂತದ್ದು. ನಾಲ್ಕನೇ ಪ್ರಶ್ನೆ, ಭಾರತದ ಚಾಂಗ್ಪಾ ಸಮುದಾಯವನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ನೋಡಿ, ಈ ಪ್ರಶ್ನೆಯನ್ನು 2014 UPSC ಪರೀಕ್ಷೆಯಲ್ಲಿ ಕೇಳಿರುವಂತದ್ದು. ಓಕೆ, ಸೊ ಮೊದಲನೇ ಪ್ರಶ್ನೆ ಹೀಗಿದೆ, ಇವರು ಮುಖ್ಯವಾಗಿ ಉತ್ತರಾಖಂಡ ರಾಜ್ಯದಲ್ಲಿ ವಾಸಿಸ್ತಾರೆ. ನಾವು ಬುಡಕಟ್ಟು ಅಂತ ಹೇಳುವಾಗ ಪ್ರಮುಖವಾಗಿ ಅವ್ರು ಯಾವ ರಾಜ್ಯಗಳಲ್ಲಿ ಅವರು ವಾಸಿಸ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದು ನಮ್ಗೆ ಅಷ್ಟೇ ಮುಖ್ಯ ಆಗುತ್ತೆ. ಎರಡನೇದು, ಅವರು ಉತ್ತಮ ಉಣ್ಣೆಯನ್ನು ನೀಡುವ ಪಶ್ಮಿನಾ ಮೇಕೆಗಳನ್ನು ಸಾಕುತ್ತಾರೆ. ಮೂರನೇದು, ಅವರು ಪರಿಶಿಷ್ಟ ಪಂಗಡಗಳ ವರ್ಗದಲ್ಲಿ ಅವರನ್ನು ಇರಿಸಲಾಗಿದೆ. ಸೊ ಇದರಲ್ಲಿ ಕರೆಕ್ಟ್ ಆಗಿರುವಂತ ಉತ್ತರ ಯಾವುದು? ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ. ಸಾರಿ, ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ಯಾಕಂದ್ರೆ ಇವರು ಉತ್ತರಾಖಂಡದಲ್ಲಿ ವಾಸಿಸುವಂತವರಲ್ಲ. ಹಾಗಿದ್ರೆ ಎಲ್ಲಿ ವಾಸಿಸ್ತಾರೆ? ಅಂಡ್ ಡೆಫಿನೆಟ್ಲಿ ಈ ಚಾಂಗ್ಪಾ ಸಮುದಾಯ ಇದೆಯಲ್ಲ, ಇದು ಉತ್ತಮವಾಗಿರುವಂತ ಉಣ್ಣೆಯನ್ನು ನೀಡುವ ಪಶ್ಮಿನಾ ಮೇಕೆಗಳನ್ನು ಇವರು ಸಾಕುತ್ತಾರೆ. ಪಶ್ಮಿನಾ ಶಾಲ್ಗಳ ಬಗ್ಗೆ ನೀವು ಕೇಳಿರ್ಬೋದು, ಹೌದಾ ಅಲ್ವಾ? GI ಟ್ಯಾಗ್ ಅನ್ನು ಕೂಡ ಹೊಂದಿದೆ. ಸೊ ಅಂತ ಪಶ್ಮಿನಾ ಶಾಲ್ಗಳನ್ನು ನೀಡುವಂತ ಈ ಉಣ್ಣೆಯನ್ನು ಕೊಡುವಂತ ಈ ಮೇಕೆಗಳನ್ನು, ಪಶ್ಮಿನಾ ಮೇಕೆಗಳನ್ನು ಇವರು ಸಾಕ್ತಾರೆ ಹಾಗೂ ಇವರನ್ನು ಪರಿಶಿಷ್ಟ ಪಂಗಡಗಳ ವರ್ಗದಲ್ಲೂ ಕೂಡ ಇರಿಸಲಾಗಿದೆ. ಸೊ ಆಪ್ಷನ್ 2 and 3 ಆರ್ ರೈಟ್. ಸೊ ಚಾಂಗ್ಪಾ ಎಂಬ ಅರೆ ಅಲೆಮಾರಿ ಸಮುದಾಯವಾಗಿದ್ದು ಇದು ಚಾಂಗ್ತಾಂಗ್ ಅಂತ ಹೇಳುವಂತ ಹೆಸರಿನಲ್ಲಿ ಕೂಡ ಲಡಾಖ್ ಮತ್ತು ಟಿಬೆಟ್ ನ ಸ್ವಾಯತ್ತ ಪ್ರದೇಶಾದ್ಯಂತ ಇದು ಹರಡಿದೆ.
ಅಥವಾ ಲಡಾಖ್ನ ಇತರ ಪ್ರದೇಶಗಳಲ್ಲಿ ವಾಸಿಸ್ತದೆ ಅಂತ ನಾವು ಹೇಳ್ಬೋದು. ಸೊ ಹೇಳಿಕೆ ಒಂದಲ್ಲಿ ಸರಿಯಲ್ಲ. ಯಾಕೆ ಹೇಳಿ, ಹೇಳಿಕೆ ಒಂದು ಅದು ಹಿಮಾಚಲ ಪ್ರದೇಶದಲ್ಲಿ ಉತ್ತರಾಖಂಡದಲ್ಲಿ ವಾಸಿಸುವಂತ ಬುಡಕಟ್ಟು ಸಮೂಹ ಅಲ್ಲ. ಸೊ ಹಾಗಾಗಿ ಸ್ಟೇಟ್ಮೆಂಟ್ ಒಂದು ತಪ್ಪಾಗಿದೆ. ಹಾಗೂ ಇವರು ಚಾಂಗ್ತಗಿ ಆಡುಗಳನ್ನು ಅಂದ್ರೆ ಪಶ್ಮಿನಾ ಆಡುಗಳನ್ನು, ಅದರ ಹೆಸರು ಚಾಂಗ್ತಗಿ ಅಂತ ಹೇಳುವಂತ ಆಡುಗಳು, ಅದನ್ನು ಪಶ್ಮಿನಾ ಆಡುಗಳು ಅಂತ ಕೂಡ ಕಾಮನ್ ಆಗಿ ಕರಿತೇವೆ. ಹಾಗೆ ಇದು ಅತ್ಯುತ್ತಮ ಗುಣಮಟ್ಟದ ಅಧಿಕೃತ ಕಾಶ್ಮೀರ್ ಉಣ್ಣೆಯನ್ನು ಕೊಡುತ್ತದೆ ಮತ್ತು ಇದರ ಪೂರೈಕೆದಾರರಲ್ಲಿ ಈ ಚಾಂಗ್ಪಾ ಲೆಮಾರಿ ತುಂಬಾನೇ ಪ್ರಮುಖವಾದದ್ದು. ಸೊ ಹಾಗಾಗಿ ಹೇಳಿಕೆ ಎರಡು ಸರಿಯಾಗಿದೆ. 2001 ಹೊತ್ತಿಗೆ ಈ ಭಾರತ ಸರ್ಕಾರದ ದೃಢೀಕರಣದ ಕಾಯ್ದಿರಿಸುವಿಕೆಯ ಕಾರ್ಯಕ್ರಮದ ಅಡಿಯಲ್ಲಿ ಚಾಂಪಾವನ್ನು ಪರಿಶಿಷ್ಟ ಪಂಗಡ ಎಂದು ವರ್ಗೀಕರಿಸಲಾಗಿದೆ. ಸೊ ಹಾಗಾಗಿ ಹೇಳಿಕೆ ಮೂರು ಕೂಡ ಸರಿಯಾಗಿದೆ. 9ನೇ ಪ್ರಶ್ನೆ, ಮಾಂಗ್ರಾ ಹತ್ಯಾಕಾಂಡವು ಈ ಕೆಳಗಿನ ಯಾವ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಿಸಿದ್ದು ಅನ್ನೋದ ಇಂಪಾರ್ಟೆಂಟ್ ಕ್ವಶನ್. ಮಾಂಗ್ರಾ ಹತ್ಯಾಕಾಂಡ ಬಿಲ್, ಸಂತಾಲರು, ಗೊಂಡರು, ಸೊ ಇವರೆಲ್ಲ ನಮ್ಮ ದೇಶದ ಪ್ರಮುಖ ಬುಡಕಟ್ಟು ಸಮುದಾಯದವರು. ಸೊ ಹಾಗಾಗಿ ಮಾಂಗ್ರಾ ಹತ್ಯಾಕಾಂಡ ಯಾವುದಕ್ಕೆ ಸಂಬಂಧಿಸಿತು? ಓಕೆ, ಫಾರ್ ದಿಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ದಟ್ ಈಸ್ ಬಿಲ್ ಬುಡಕಟ್ಟುಗಳು. ಓಕೆ, ಸೊ ಮಾಂಗರ್ ಹತ್ಯಾಕಾಂಡ ಅಂದ್ರೆ ಏನು ನೋಡಿ, ಬಿಲ್ ಬುಡಕಟ್ಟು ಸಮುದಾಯವು ರಾಜಸ್ಥಾನ, ಗುಜರಾತ್, ಹಾಗೇನೆ ಛತ್ತೀಸ್ಗಢ, ಮಹಾರಾಷ್ಟ್ರ, ಮಧ್ಯಪ್ರದೇಶನಲ್ಲೂ ಕೂಡ ಇವರು ಹೆಚ್ಚಾಗಿ ಕಾಣಲಿಕ್ಕೆ ಸಿಗ್ತಾರೆ. ಬಟ್ ಪ್ರಿಡಾಮಿನೆಂಟ್ಲಿ ವಿ ಕ್ಯಾನ್ ಸಿ ದೆಮ್ ಮೋರ್ ಇನ್ ರಾಜಸ್ಥಾನ್ ಅಂಡ್ ಗುಜರಾತ್. ಅದವರ ಒರಿಜಿನಲ್ ಪ್ಲೇಸ್ ಅಂತ ಹೇಳ್ಬೋದು. ಹಾಗೇನೆ ಇವರು ಬ್ರಿಟಿಷರ ಸಂದರ್ಭದಲ್ಲಿ ಅವರ ಕೈಯಲ್ಲಿ ಬಂಧಿತ ಕಾರ್ಮಿಕರಾಗಿ ಅಂದ್ರೆ ದೇ ವೇರ್ ಬಾಂಡೆಡ್ ಲೇಬರರ್ಸ್. ಬ್ರಿಟಿಷರು ಇರುವಂತ ಸಂದರ್ಭದಲ್ಲಿ, ಬ್ರಿಟಿಷರ ಕಾಲಾವಧಿಯಲ್ಲಿ ಇವರು ಒಂದು ರೀತಿ ಬಾಂಡೆಡ್ ಲೇಬರರ್ಸ್ ಅಥವಾ ಬಂಧಿತ ಕಾರ್ಮಿಕರಾಗಿ ಇವರು ಕೆಲಸ ಮಾಡಬೇಕಾಯ್ತು. 1899 1900 ಈ ದಕ್ಕನ್ ಪ್ರದೇಶದಲ್ಲಿ ಸಂಭವಿಸಿದ ಮಹಾಕ್ಷಾಮವು 6 ಲಕ್ಷಕ್ಕೂ ಹೆಚ್ಚು ಜನರನ್ನು ಅದು ನಾಶ ಮಾಡಿತ್ತು. ಅಂದ್ರೆ ಅದರಿಂದ ಅವರು ಸಾವನ್ನಪ್ಪಿದ್ರು. ಸೊ ಈ ರೀತಿಯ ಅಸ್ಥಿರತೆಯ ಒಂದು ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಗೋವಿಂದ ಗುರು ಎಂದು ಕರೆಯಲ್ಪಡುವಂತ ಒಬ್ರು ಸಾಮಾಜಿಕ ಕಾರ್ಯಕರ್ತರು ಏನ್ ಮಾಡಿದ್ರು, ಗುರು ಗೋವಿಂದ್ ಗಿರಿ ಅಂತ ಹೇಳುವಂತ ಅವರ ನೇತೃತ್ವದಲ್ಲಿ, ಅಂದ್ರೆ ಗುರು ಗೋವಿಂದ್ ಗಿರಿ, ಗೋವಿಂದ್ ಗುರು ಅಂದ್ರೆ ಒಬ್ರೇ. ಸೊ ಅವರಿಗೆ ತುಂಬಾನೇ ಈ ಬಿಲ್ಲರು ತುಂಬಾನೇ ಮಾನ್ಯತೆಯನ್ನು ಕೊಡ್ತಾ ಇದ್ರು. ಸೊ ಅವರಿಂದ ಸಜ್ಜುಗೊಂಡ ಮತ್ತು ತರಬೇತಿ ಪಡೆದಂತ ಈ ಬಿಲ್ಲರು 1910 ಒಟ್ಟಿಗೆ ಬ್ರಿಟಿಷರ ಈ ಒಂದು ದಬ್ಬಾಳಿಕೆಯಿಂದ ಬೇಸತ್ತು ಬ್ರಿಟಿಷರ ವಿರುದ್ಧ ಹೋರಾಡ್ಲಿಕ್ಕೆ ಅವರು ಮುಂದಾಗ್ತಾರೆ. ಸೊ ಹಾಗಾಗಿ ಬ್ರಿಟಿಷರ ಮುಂದೆ ಅವರು 33 ಬೇಡಿಕೆಗಳ ಒಂದು ಚಾರ್ಟರ್ ಅನ್ನೇ ಅವರು ಇರಿಸ್ತಾರೆ. ಪ್ರಾಥಮಿಕವಾಗಿ ಬಲವಂತದ ಕೆಲಸ, ಬಿಲ್ಗಳ ಮೇಲೆ ಹೇರಿದ ಹೆಚ್ಚಿನ ತೆರಿಗೆ ಮತ್ತು ಬ್ರಿಟಿಷರು ಮತ್ತು ಆಡಳಿತಗಾರರಿಂದ ಗುರುಗಳ ಅನುಯಾಯಿಗಳಿಗೆ ಕಿರುಕುಳ, ಇವೆಲ್ಲದರಿಂದ ಈ ಒಂದು ಬಿಲ್ಲರು ಬಹಳಷ್ಟು ಬೇಸತ್ತು ಹೋಗಿದ್ರು. ರಾಜಪ್ರಭುತ್ವದ ವಿರುದ್ಧ ಅವರು ಏನು ಸಮಾಧಾನ ಪಡಿಸುವ ಬ್ರಿಟಿಷರ ಪ್ರಯತ್ನವನ್ನು ಬಿಲ್ಲರು ತಿರಸ್ಕರಿಸಿದರು ಮತ್ತು ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯವನ್ನು ಘೋಷಿಸುವುದಾಗಿ ಪ್ರತಿಜ್ಞೆ ಮಾಡಿದ ಈ ಬಿಲ್ಲರು ಮಂಗರ್ ಬೆಟ್ಟವನ್ನು ತೊರೆಯಲು ನಿರಾಕರಿಸಿದರು. ಸೊ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಮಂಗರ್ ಅಂತ ಹೇಳುವಂತ ಒಂದು ಬೆಟ್ಟ ಇದೆ. ಸೊ ಆ ಮಂಗರ್ ಬೆಟ್ಟದಲ್ಲಿ ರಾಜಸ್ಥಾನ ಗುಜರಾತ್ನ ಆ ಒಂದು ಬಾರ್ಡರ್ ಅಲ್ಲಿ ಇರುವಂತ ಈ ಬೆಟ್ಟ, ಸೊ ಆ ಬೆಟ್ಟದಲ್ಲಿ ಇವರೆಲ್ಲ ಸೇರಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮಗೆ ಇದರಿಂದ ಎಲ್ಲ ಮುಕ್ತಿ ಪಡಿಬೇಕು, ನಮ್ಮ 33 ಬೇಡಿಕೆಗಳನ್ನು ನೀವು ಈಡೇರಿಸಬೇಕು ಅಂತ ಹೇಳಿ ಬ್ರಿಟಿಷರ ಮೇಲೆ ಅವರು ಏನ್ ಮಾಡ್ತಾರೆ, ಅವರು ಒತ್ತಡವನ್ನು ತರ್ತಾರೆ. ಹಾಗೂ ಇವರು ಒಟ್ಟಾರೆಯಾಗಿ ಅವರು ಸಂಘಟಿತರಾಗಿ ಹೋರಾಡುವಂತ ಎಲ್ಲ ಒಂದು ತಯಾರಿಯನ್ನು ಅವರು ಮಾಡ್ತಾರೆ. ಆಗ ಆ ಒಂದು ಮಂಗರ್ ಬೆಟ್ಟದಲ್ಲಿ ಎಲ್ಲ ಈ ಬಿಲ್ಲ ಸಮುದಾಯದವರು ಸೇರಿ ಬ್ರಿಟಿಷರು ಏನ್ ಮಾಡ್ತಾರೆ ಆ ಸಮಯದಲ್ಲಿ, 1913 ನವೆಂಬರ್ 15 ಈ ಮಂಗರ್ ಬೆಟ್ಟವನ್ನು ತೊರೆಯುವಂತೆ ಬಿಲ್ಲರನ್ನು ಅವರು ಕೇಳ್ತಾರೆ ಅಂದ್ರೆ ಅವರಿಗೆ ಆರ್ಡರ್ ಮಾಡ್ತಾರೆ. ನಿಮ್ಮ ಎಲ್ಲ ಚಟುವಟಿಕೆಗಳು, ಈ ಸಂಘಟನಾ ವ್ಯವಸ್ಥೆಗಳನ್ನೆಲ್ಲ ನೀವು ಈ ಮಂಗರ್ ಬೆಟ್ಟದಿಂದ ನಿಲ್ಲಿಸಿ ನಿಮ್ ನಿಮ್ಮ ಒಂದು ಬಿಡಾರಗಳಿಗೆ ಹೋಗ್ಬೇಕು ಅಂತ ಹೇಳಿ ಅವರಿಗೆ ಆರ್ಡರ್ ಮಾಡ್ತಾರೆ. ಯಾರು? ಬ್ರಿಟಿಷರು. ಆದ್ರೆ ಅವರು ಅದಕ್ಕೆ ಕಿವಿ ಕೊಡುವುದಿಲ್ಲ, ಅದು ಅವ್ರು ಹಿಂದೆ ಹೋಗುವುದಿಲ್ಲ. ಹಾಗಾಗಿ 17ನೇ ನವೆಂಬರ್ 1913 ಅಂದ್ರೆ 3 ದಿವಸಗಳ ಬಳಿಕ ಬ್ರಿಟಿಷ್ ಭಾರತೀಯ ಸೇನೆಯು ಬಿಲ್ ಪ್ರತಿಭಟನಾಕಾರರ ಮೇಲೆ ಮನಬಂದಂತೆ ಗುಂಡು ಹಾರಿಸಿತು. ಓಕೆ, ಸೊ ಇವರು ಕೇಳಿಲ್ಲಲ್ಲ ಅಂತ ಹೇಳಿಬಿಟ್ಟು ಬ್ರಿಟಿಷರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಈ ಬಿಲ್ ಪ್ರತಿಭಟನಾಕಾರರಿದ್ದಾರಲ್ಲ ಮಂಗರ್ ಬೆಟ್ಟದಲ್ಲಿ ಆವರಿಸಿಕೊಂಡಿದ್ರು, ಸೊ ಅವರ ಮೇಲೆ ಅವರು ಗುಂಡು ಹಾರಿಸಿದ್ರು. ಮತ್ತು ಈ ದುರಂತದಲ್ಲಿ ಮಹಿಳೆಯರು, ಮಕ್ಕಳು ಸೇರಿದಂತೆ 1500 ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಗುಜರಾತ್ ರಾಜಸ್ಥಾನ ಗಡಿಯಲ್ಲಿರುವಂತಹ ಈ ಮಾಂಗ್ರಾ ಗುಡ್ಡವನ್ನು ಹಾಗಾಗಿ ಆದಿವಾಸಿ ಜಲಿಯಾನ್ ವಾಲಾ ಅಂತ ಹೇಳಿ ಕೂಡ ಕರೀತಾರೆ. ವೆರಿ ಸಿಮಿಲರ್ ಟು ಜಲಿಯಾನ್ ವಾಲಾ ಬಾಗ್ ಟ್ರಾಜಿಡಿಯಲ್ಲಿ ಏನಾಯ್ತು ನೋಡಿ,
ಅದೇ ರೀತಿಯ ಒಂದು ಏನು ಹತ್ಯಾಕಾಂಡ ಇಲ್ಲಿ ಕೂಡ ಆಯ್ತು ಅಂತ ನಾವು ನೋಡಬಹುದು. ಸೊ ಹಾಗಾಗಿ ಇದನ್ನು ಆದಿವಾಸಿಗಳ ಜಲಿಯಾನ್ ವಾಲಾ ಬಾಗ್ ಅಂತ ಹೇಳಿ ಕೂಡ ಕರೀತಾರೆ. ಪರೀಕ್ಷೆಗೆ ಅದು ಕೂಡ ಕೇಳ್ಬಹುದು, ಆದಿವಾಸಿ ಜಲಿಯಾನ್ ವಾಲಾ ಬಾಗ್ ಅಂತ ಹೇಳಿ ಯಾವ ಒಂದು ಹತ್ಯಾಕಾಂಡವನ್ನು ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಮಾಂಗ್ರಾ ಹತ್ಯಾಕಾಂಡ. ಸೊ ಹಾಗಾಗಿ ಆಪ್ಷನ್ ಎ ಸರಿಯಾಗಿದೆ. ಇದಿಷ್ಟು ನಿಮ್ಮ ಇವತ್ತಿನ ಈ ಒಂದು ಟ್ರೈಬ್ಸ್ ಗಳಿಗೆ ಸಂಬಂಧಿಸಿದಾಗಿರುವಂತಹ ಒಂದು ಸಂಚಿಕೆ. ಈ ಸೆಷನ್ ನಿಮ್ಗೆ ಹೇಗೆ ಅನಿಸಿತು, ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಹಾಗೆ ತುಂಬಾ ಜನ ಸ್ಟೂಡೆಂಟ್ಸ್ ಗಳು ಮೇಲ್ ಅಲ್ಲಿ ಕೂಡ ತುಂಬಾ ಉತ್ತಮ ರೀತಿಯ ಒಂದು ಏನ್ ಹೇಳುದು ಏನೋ ಕಾಂಪ್ಲಿಮೆಂಟರಿ ಮೆಸೇಜಸ್ ಗಳನ್ನೆಲ್ಲ ಕಳಿಸ್ತಾ ಇದ್ದಾರೆ. ಇಟ್ ಇಸ್ ಹೆಲ್ಪಿಂಗ್ ದೆಮ್ ಅಂತ ಹೇಳಿ ತಿಳಿಸ್ತಾರೆ. ಸೊ ಇದು ನಮ್ಗೆ ತುಂಬಾನೇ ಖುಷಿ ತರ್ತಾ ಇದೆ. ಅಂಡ್ ಹಾಗೆಯೇ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.